ಭಾರತದ ಬಹುನಿರೀಕ್ಷಿತ ಚಂದ್ರಯಾನ 3 ಮಿಷನ್ ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸಿದೆ. ಭೂಮಿಯ ಕಕ್ಷೆಯಲ್ಲಿದ್ದ ನೌಕೆ ಸದ್ಯ ಚಂದ್ರನ ಕಕ್ಷೆಯತ್ತ ತನ್ನ ಪ್ರಯಾಣ ಆರಂಭಿಸಿದೆ. ಯಶಸ್ವಿಯಾಗಿ ಮ್ಯಾನ್ಯುವರ್ ಪೂರ್ಣಗೊಳಿಸಿದ ಇಸ್ರೋ ಚಂದ್ರಯಾನ 3 ನೌಕೆಯನ್ನ ಭೂಮಿಯ ಕಕ್ಷೆಯಿಂದ ಚಂದ್ರನ ಕಕ್ಷೆಯತ್ತ ಕಳಿಸುವಲ್ಲಿ ಯಶಸ್ವಿಯಾಗಿದೆ. ಭಾರತದ ವಿಜ್ಞಾನಿಗಳು ಜುಲೈ 14ರಂದು ಉಡಾವಣೆ ಮಾಡಿರುವ ಚಂದ್ರಯಾನ 3 ಚಂದ್ರನ ತಲುಪುವ ಗುರಿಗೆ ಮತ್ತಷ್ಟು ಸನಿಹ ಆಗಿದೆ. ಟ್ರಾನ್ಸ್ ಲುನಾರ್ ಆರ್ಬಿಟ್ಗೆ ಸೇರಿಸುವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗಿದೆ ಎಂದು ಇಸ್ರೋ ಟ್ವೀಟ್ ಮಾಡಿದೆ. ಈ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತಿದ್ದಂತೆ ಪ್ರೊಪಲ್ಷನ್ ಮ್ಯಾಡ್ಯೂಲ್ನಲ್ಲಿ ಇಂಜಿನ್ಗಳು ತಮ್ಮ ಸ್ಪೀಡ್ ಅನ್ನು ಅಧಿಕಗೊಳಿಸಲಿವೆ ಎಂದು ಇಸ್ರೋ ಮಾಹಿತಿ ನೀಡಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಆಗಸ್ಟ್ 23ರಂದು ಲ್ಯಾಂಡರ್ ವಿಕ್ರಮ್ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡ್ ಆಗಲಿದೆ.